ನಾನು ಶಾಸಕರಿಗೆ ಒಂದು ಮನವಿ ಮಾಡಿ ಕೇಳ್ತೀನಿ ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಅವರಿಗೆ ಮುಂಡಾಸಿ ಕೊಟ್ಟಿದ್ದೀರಾ ಹಿರಿಯ ಅಣ್ಣ ಅಂತ ಮುಂಡಾಸಿ ಕೊಟ್ಟಿದ್ದೀರಾ ಅಮ್ಮ ನಮಗೆ ಯಾರು ನೋಡ್ಕೊಳ್ತಾ ಇಲ್ಲ ಹಿರಿಯ ಅಣ್ಣ ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಪ್ಪಾಜಿ ಅವರಿಗೆ ಅವರು ಹೇಳ್ತಾ ಇದ್ದರು ನನಗೆ ಯಾರು ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಯಾರು ಇಲ್ಲ ಎಲ್ಲ ನೀವೇ ಇದ್ದೀರಾ ಅಂತ ಹೇಳಿಬಿಟ್ಟು ಅವರು ಎಲ್ಲಾ ಜಾತ್ರೆಯಲ್ಲೂ ಕೂಡ ನಾನು ಅವರು ಹೇಳಿದ್ದನ್ನ ಕೇಳಿದ್ದೀನಿ ಬಿಜೆಪಿ ಸರ್ಕಾರ ಆದರೂ ಕೂಡ ದಿವಂಗತ ಬಿ ನಾರಾಯಣ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಅಶು ಅಂತಂದ್ರೆ ಕೆಲಸ ಅಶುವಿನ ಇನ್ನೊಂದು ಮುಖ ಬಿ ನಾರಾಯಣ ರಾವ್ ಡೆವಲಪ್ಮೆಂಟ್ ಆಗಿರಬಹುದು ತೃಪ್ತಿಯಾಗಿ ಮಾಡ್ತಾ ಇದ್ರು ಅವರು ನಾವು ಊಟ ಕೇಳ್ತೀವಿ ಅಶುವಾದಾಗ ಊಟ ಕೇಳ್ತೀವಿ ಅವರು ಅಶುವಾದಾಗ ಊಟ ಕೇಳ್ತಿರಲಿಲ್ಲ ಯಾವುದಾದರೂ ಒಂದು ಮಂತ್ರಿ ಹತ್ರ ಹೋಗಿ ಬಜೆಟ್ ತರ್ತಾ ಇದ್ರು ಆರ್ಕೋಡ್ ಅಪ್ಪಾಜಿ ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ರು ನಾನು 50 ಲಕ್ಷ ರೂಪಾಯಿ ನಾನು ಇಲ್ಲಿ ಕಲ್ಯಾಣ ಮಂಟಪಕ್ಕೆ ತರೋವರೆಗೂ ನಾನು ಈ ಮಟ್ಟಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು व्योम हॉस्पिटल लेबोरेटरी एंड डायग्नोस्टिक्स लाया है बसवा कल्याण में पहली बार थायराइड टेस्टिंग मशीन जिसकी रिपोर्ट 24 घंटे के अंदर मिलेगी व्योम हॉस्पिटल नियर मेगू आई हॉस्पिटल बसवा कल्याण हारकोड ग्राम इंदु सुंदरवाद संजे इंदु 71ने जात्रा महोत्सव नावेल्लरू पाल्गोंडिद्देवे वेदिके मेले आसीनरादंता ಆರ್ಕೂಡ್ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತೆ ನಮ್ಮ ಸರಂಗಂದರ ಅಪ್ಪಾಜಿಯವರ ಪಾದಗಳಿಗೂ ನಮಸ್ಕರಿಸುತ್ತಾ ಬಬ್ಲಾದ ಅಪ್ಪಾಜಿಯವರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮ ಪಟ್ಟ ನಮ್ಮ ಬಾಲ್ಕಿ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲಾ ಪರಮ ಪೂಜ್ಯರ ಪಾದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತಾ ಮತ್ತೆ ಸೋದರರಾದಂತ ನಮ್ಮ ಜಗನ್ನಾಥ್ ಅಣ್ಣವರು ಇದ್ದಾರೆ ತಾಡಂಪಳ್ಳಿ ಅಣ್ಣವರು ಇದ್ದಾರೆ ಮತ್ತೆ ನರಶೆಟ್ಟಿ ಅಣ್ಣವರು ಇದ್ದಾರೆ ಬಾಬು ವಂದನಾಯಕ್ ಇದ್ದಾರೆ ಮತ್ತೆ ನಮ್ಮ ಆನಂದ್ ದೇವಪ್ಪ ಅವರು ಇದ್ದಾರೆ ಮತ್ತೆ ನಮ್ಮ ಶಾಸಕರಾದಂತ ಶರಣು ಸಲಗಾರ ಅವರು ಇದ್ದಾರೆ ಮತ್ತೆ ನಮ್ಮ ಎಂಎಲ್ಸಿ ಆದಂತ ಚಂದ್ರಶೇಖರ್ ಪಾಟೀಲ್ ಅವರು ಇದ್ದಾರೆ ಮತ್ತೆ ನಮ್ಮ ಸಾವಿತ್ರಿ ಸಲಗಾರ ಅವರು ಇದ್ದಾರೆ ಮತ್ತೆ ಇಲ್ಲಿ ಇರತಕ್ಕಂತ ಎಲ್ಲಾ ಮಾಧ್ಯಮದವರು ಇದ್ದಾರೆ ಎಲ್ಲಾ ನನ್ನ ಯಜಮಾನರ ಆತ್ಮೀಯರು ಇಲ್ಲಿ ಇದ್ದಾರೆ ಮತ್ತೆ ಆರ್ಕೋಡ್ ಗ್ರಾಮದಲ್ಲಿ ನನ್ನ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಇನ್ನೊಂದು ಸಲಿ ಶರಣ ಶರಣಾರ್ಥಿಗಳು ಜಾತ್ರೆ ಅಂದ ತಕ್ಷಣ ನಿಜವಾಗ್ಲೂ ನನಗೆ ದುಃಖ ಆಗುತ್ತೆ ದಿವಂಗತ ಬಿ ನಾರಾಯಣರವರು ನಮ್ಮ ಯಜಮಾನರು ಇದ್ದಿದ್ರೆ ಅವರು ಕಾಲಿ ಗೆಜ್ಜೆ ಕಟ್ಕೊಂಡು ಕುಣದಾಡಿ ಈ ಜಾತ್ರಾ ಮಹೋತ್ಸವದಲ್ಲಿ 3 ದಿನ ಮೊದಲೇನೇ ಇಲ್ಲಿ ಇರ್ತಾ ಇದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ This video is presented by ASM Super Speciality Hospital Gulbarga Knowledge Park the Creative School School for Quality and Innovative Education CMM Group of Institutions Admission are open for BEd and MSW ಅಪ್ಪಾಜಿ ಅವರಿಗೆ ಅವರು ಹೇಳ್ತಾ ಇದ್ರು ನನಗೆ ಯಾರು ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಯಾರು ಇಲ್ಲ ಎಲ್ಲ ನೀವೇ ಇದ್ದೀರಾ ಅಂತ ಹೇಳಿಬಿಟ್ಟು ಅವರು ಎಲ್ಲಾ ಜಾತ್ರೆಯಲ್ಲೂ ಕೂಡ ನಾನು ಅವರು ಹೇಳಿದ್ದನ್ನ ಕೇಳಿದ್ದೀನಿ ನಿಜವಾಗ್ಲೂ ನೊಂದವರ ಹಿಂದೆ ಅಪ್ಪಾಜಿ ಅವರು ಇರ್ತಾರೆ ಅನ್ನೋದು ನಿಜವಾಗ್ಲೂ ನನಗೆ ಸತ್ಯ ಅನಿಸ್ತಾ ಇದೆ ಅವರು ಈ ಭಾಗದಲ್ಲಿ ನಡೆದಾಡುವ ದೇವರು ಇಂತ ಒಂದು ಭಾಗದಲ್ಲಿ ನಾವೆಲ್ಲರೂ ಜನ್ಮ ತಾಳಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ನಾವು ಪುಣ್ಯವಂತರು ಬಂಧುಗಳೇ ನಮಗೆ ದೇವರು ಎಲ್ಲಾದರೂ ಸಿಗ್ತಾರಾ ಬೇರೆ ಕಡೆ ಶಿರಡಿಗೆ ಹೋಗ್ತೀವಿ ತಿರುಪತಿಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಒಂದು ಪಿಕ್ನಿಕ್ ತರ ಹೋಗ್ತೀವಿ ಎಲ್ಲೂ ಸಿಗಲ್ಲ ನಮಗೆ ಏನಾದರೂ ದೇವರು ಸಿಗಬೇಕಂತಂದ್ರೆ ಇಲ್ಲೇ ಇದ್ದಾರೆ ಇದು ಒಂದು ಸ್ವರ್ಗದಲ್ಲಿ ಇದ್ದಂಗೆ ಇದ್ದೀವಿ ನಾವು ಎಲ್ಲ ಪರಮ ಪೂಜ್ಯರು ಇದ್ದಾರೆ ಇಲ್ಲಿ ಸೋ ಒಂದೇ ನಿಮಗೆ ಹೇಳೋದು ನಾನು ಭಗವಂತ ಕೊಡಕ್ಕೆ ನಿಂತ್ಕೊಂಡ್ರೆ ಚಪ್ರ ಹರಿದು ಕೊಡ್ತಾನಂತೆ ಆದ್ರೆ ತಗೊಳಕ್ಕೆ ನಿಂತ್ಕೊಂಡ ಅಂದ್ರೆ ನಮ್ದು ಚರ್ಮ ಸೂದು ತಗೊಳ್ತಾನಂತೆ ಸೋ ಅದಕ್ಕೆ
दिवंगत वि नारायण रावरु अवरु इष्टु दाह युक्त अवरिगे केलस माडोदु अप्पाजी अवरु यावदे भागदल्लि होगलि ನನ್ನ ಶಿಷ್ಯ ಎಂತ ಡೆವಲಪ್ಮೆಂಟ್ ಮಾಡಿದ್ದಾನೆ ಎಷ್ಟು ಒಳ್ಳೆ ರೋಡ್ಗಳು ಮಾಡಿದಾನೆ ಅಂತ ಶಬಾಷ್ಗಿರಿ ಕೊಡಬೇಕು ಅಂತ ಹೇಳಿಬಿಟ್ಟು ಕಷ್ಟಪಟ್ಟು ಹಗಲು ರಾತ್ರಿ ಕೇವಲ ಅವರಿಗೆ ಸಿಕ್ಕಿದ್ದು ಎರಡೇ ವರ್ಷ ಅದು ಬಿಜೆಪಿ ಸರ್ಕಾರ ಆದರೂ ಕೂಡ ದಿವಂಗತ ಬಿ ನಾರಾಯಣ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಅಶುವು ಅಂತಂದ್ರೆ ಕೆಲಸ ಅಶುವಿನ ಇನ್ನೊಂದು ಮುಖ ಬಿ ನಾರಾಯಣ ರಾವ್ ಡೆವಲಪ್ಮೆಂಟ್ ಆಗಿರಬಹುದು ತೃಪ್ತಿಯಾಗಿ ಮಾಡ್ತಾ ಇದ್ರು ಅವರು ನಾವು ಊಟ ಕೇಳ್ತೀವಿ ಅಶುವಾದಾಗ ಊಟ ಕೇಳ್ತೀವಿ ಅವರು ಅಶುವಾದಾಗ ಊಟ ಕೇಳ್ತಿರಲಿಲ್ಲ ಯಾವುದಾದ್ರೂ ಒಂದು ಮಂತ್ರಿ ಹತ್ರ ಹೋಗಿ ಬಜೆಟ್ ತರ್ತಾ ಇದ್ರು ಆರ್ಕೋಡ್ ಅಪ್ಪಾಜಿ ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ರು ನಾನು 50 ಲಕ್ಷ ರೂಪಾಯಿ ನಾನು ಇಲ್ಲಿ ಕಲ್ಯಾಣ ಮಂಟಪಕ್ಕೆ ತರೋವರೆಗೂ ನಾನು ಈ ಮಟ್ಟಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಅವರು ಮುಳುಗಂತೆ ನಡೀತಾ ಇದ್ರು ಅವರು ತೃಪ್ತಿ ಆಗವರೆಗೂ ಅಪ್ಪಾಜಿ ಅವರ ಹುಟ್ಟುದಬ್ಬವನ್ನು ಕಲ್ಯಾಣದಲ್ಲಿ ಯಾರು ಮಾಡಿಲ್ಲ ನಾನು ಮಾಡಬೇಕು ಅಪ್ಪಾಜಿ ಅಂತ ಹೇಳಿ ಕಾಡಿ ಬೇಡಿ ಅವರು ಪಾದಗಳು ಹಿಡ್ಕೊಂಡು ಅವರು ಅಪ್ಪಾಜಿ ಅವರು ಟೈಮ್ ಕೊಟ್ಟರು ಮನಸ್ ತೃಪ್ತಿಯಾಗಿ ಅವರು ಹುಟ್ಟುದಬ್ಬವನ್ನು ಮಾಡಿದ್ರು ಅವರು ಯಾವುದೇ ಕೆಲಸ ಇರಲಿ ಅವರು ಮನಸ್ ತೃಪ್ತಿಯಾಗಿ ಮಾಡ್ತಾ ಇದ್ರು ಸೋತವನೇ ಹಿಂದೆ ಶಿವ ಇರುತ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ಯಜಮಾನರಿಂದೆ ಆರ್ಕೂಡ ಅಪ್ಪಾಜಿ ಅವರ ಆಶೀರ್ವಾದ ಇತ್ತು ಅದಕ್ಕೆ ಅವರು ಅಸೆಂಬ್ಲಿಗೆ ಹೋದ್ರು ಅಸೆಂಬ್ಲಿಗೆ ಹೋದ ಮೇಲೆ ಅವರು ಮನಸ್ಸು ತೃಪ್ತಿ ಆಗಲಿ ಮಾತಾಡಿದ್ರು ಅವರು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಕುಟುಂಬದವರು ಬೈತಾರೆ ಬರೀ ಹಾರ ತರ್ತೀಯ ಶಾಲ್ ತರ್ತೀಯ ಟ್ರೋಫಿ ತರ್ತೀಯ ನಿನ್ ದುಡ್ಡು ಯಾಕೆ ತಗೊಳಲ್ಲ ದುಡ್ಡು ಯಾಕೆ ತರಲ್ಲ ಅಂತ ಕೇಳ್ತಾರೆ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರು ಅದು ಸತ್ಯ ನಾನಿವತ್ತು ನಿಮ್ಮ ಮುಂದೆ ಎಲ್ಲರ ಮುಂದೆ ಒಪ್ಪಿಕೊತಾ ಇದ್ದೇನೆ ಯಾಕಂದ್ರೆ ನಮ್ಮ ಯಜಮಾನರು ಸತ್ಯದ ಹಿಂದೆ ಇದ್ರು ಸುಳ್ಳಿನಿಂದ ಇರಲಿಲ್ಲ ಆ ಸತ್ಯದ ಹಿಂದೆ ಇರಬೇಕು ಅಂತಂದ್ರೆ ಆ ಸತ್ಯ ಹೊರಗಡೆ ಬರಬೇಕು ಅಂದ್ರೆ ಆಶೀರ್ವಾದ ಅಪ್ಪಾಜಿಯವರು ಇತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ ನೀವೆಲ್ಲರೂ ಎಲ್ಲೆಲ್ಲೋ ಹೋಗೋದ್ ಬೇಡ ಶಿರಡಿಗೆ ಹೋಗೋದ್ ಬೇಡ ತಿರುಪತಿಗೆ ಹೋಗೋದ್ ಬೇಡ ಇದೇ ನಮ್ಮ ಪಾಲಿನ ದೇವರು ನಡೆದಾಡುವ ದೇವರು ನಮ್ಮ ಕಣ್ಣು ಮುಂದೆ ಇರಬೇಕಾದ್ರೆ ಬೇರೆ ಯಾವುದು ನಮಗ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನೀವು ಪೂಜೆ ಮಾಡಬೇಕು ಇಲ್ಲೇ ಭಕ್ತಿಯಿಂದ ಇರಬೇಕು ಇದು ಎಂತ ಕ್ಷೇತ್ರ ಅಂತಂದ್ರೆ ಧಾರ್ಮಿಕವಾದ ಕ್ಷೇತ್ರ ನನಗೆ ನಮ್ಮ ಯಜಮಾನ್ರು ಹೇಳ್ತಿದ್ರು ನನಗೆ ಮೊದಲು ಗೊತ್ತಿರ್ಲಿಲ್ಲ ಹಾರ್ಕೋಡು ಇದು ಅದು ಅಂತ ಸ್ವಲ್ಪ ಹೇಳ್ತಾ ಇದ್ರು ನನಗೆ ಗೊತ್ತಿರ್ಲಿಲ್ಲ ಈಗ ಸ್ವತಃ ನಾನೇ ಹೇಳ್ತಾ ಇದ್ದೀನಿ ನಾನು ಸೋತು ಕೂತಿದ್ದೀನಿ ನನ್ನ ಹಿಂದೆ ಶಿವ ಅನ್ನೋದಿಕ್ಕೆ ಶಿವ ಇದ್ದಾರೆ ಅನ್ನೋದಿಕ್ಕೆ ಒಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅವ್ರು ಇದ್ದಾರೆ ಸೋತವ್ರಿಗೆ ಶಿವ ಇದ್ದಾರೆ ನೊಂದವರು ಹಿಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ನಾನು ಶಾಸಕರಿಗೆ ಒಂದು ಮನವಿ ಮಾಡಿ ಕೇಳ್ತೀನಿ ಎಲ್ಲರೂ ಹೇಳ್ತಾ ಇದಾರೆ ನೀವು ಅವ್ರಿಗೆ ಮುಂಡಾಸಿ ಕೊಟ್ಟಿದ್ದೀರಾ ಹಿರಿಯ ಅಣ್ಣ ಅಂತ ಹೇಳಿ ಮುಂಡಾಸಿ ಕೊಟ್ಟಿದ್ದೀರಾ ಅಮ್ಮ ನಮ್ಗೆ ಯಾರು ನೋಡ್ಕೊಳ್ತಾ ಇಲ್ಲ ಹಿರಿಯ ಅಣ್ಣ ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಂದು ಕಂಪ್ಲೇಂಟ್ ಮಾಡ್ತಾ ಇದಾರೆ ಸೊ ಅದಕ್ಕೆ ಒಂದು ಮನವಿ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ಕೊಡ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಅವ್ರ ಮುಂಡಸಿನ ಮತ್ತೆ ನನಗೆ ಇಸ್ಕೊಡ್ಬಹುದು ನಾನು ನಿಮ್ಗೆ ಅವಾಗ ಎಲ್ಲರಿಗೂ ಚೆನ್ನಾಗಿ ನೋಡ್ಕೋಬಹುದು ಅವ್ರು ಬೇಜಾರು ಮಾಡ್ಕೋಬಾರ್ದು ಯಾಕಂದ್ರೆ ನಾರಾಯಣ ಅವ್ರ ಮುಂಡಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಹಿರಿಯ ಮಗ ಅಂತ ಹೇಳ್ಬಿಟ್ಟು ಅವ್ರಿಗೆ ಮುಂಡಾಸಿ ಕೊಟ್ಟಿದ್ದಾರೆ ಬಟ್ ಆ ಹಿರಿಯ ಮುಂಡಾಸಿ ಎಲ್ರಿಗೂ ನೋಡ್ಕೋಬೇಕಾಗಿತ್ತು ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಾ ಇದ್ದಿದ್ದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ತುಂಬಾ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಅಪ್ಪಾಜಿ ಅವರು ಕೂಡ ನೋಡ್ತಾ ಇದ್ದಾರೆ ಸೊ ನನಗೆ ಎರಡು ಮಾತಾಡೋ ಅವಕಾಶ ಕೊಟ್ಟು ಮತ್ತೆ ಇಲ್ಲಿ ಆಶೀರ್ವಾದ ಮಾಡಿ ನನಗೆ ಕರೆದು ಅಪ್ಪಾಜಿ ಅವರು ನನಗೆ ಸನ್ಮಾನಿಸಿದ್ದಾರೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶರಣು ಶರಣು.